ಅದನ್ನೇ ನನ್ಬಾಯಿ ನನ್ನ ಕೆಲಸ ಮಾಡಕ್ಕೆ ಹೋಗುತ್ತ ಅವರೇ ಹೇಳ್ಕೊಳ್ತಾ ಇದ್ದಾರೆ ಅವರ ಕರ್ಮಕಾಂಡಗಳ ಬಗ್ಗೆ ಅವರ ಹಿಸ್ಟ್ರಿ ಏನು ಅಂತ ಹೇಳಿ ಹಿರಿಯರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನು ಹೇಳಿದ್ದಾರೆ. ನಾನು ಅದಕ್ಕೆ ಮತ್ತೆ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಸೂಕ್ಷ್ಮವಾಗಿ ರಾಜ್ಯದ ಜನರು, ದೇಶದ ಜನರು, ನಾವು ದೇಶದ ಜನರು ಮಾತಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲದೆ ಇರ್ಬೋದು, ರಾಜ್ಯದ ಜನರು ಇದನ್ನು ಭಾಳ ಗಮನ ಇಟ್ಟು ತೊಗೊಳ್ಬೇಕಾಗುತ್ತೆ. ಯಾಕೆಂದರೆ ತೀರ್ಮಾನ ತೊಗೊಂಡಾಗ ಎಂಥವ್ರ ಕೈಯಲ್ಲಿ ನಮ್ಮ ಹಕ್ಕನ್ನು ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಅದನ್ನು ಪರಂಪರೆ ಸ್ವಲ್ಪ ನೋಡಿ ನಾವು ಎಲ್ಲಿಂದ ಎಲ್ಲಿವರೆಗೂ ಬಂದಿದ್ದೀವಿ, ಯಾರ ಮೂಲಕ ಬಂದಿದ್ದೀವಿ, ಹೆಂಗೆ ಮೂಲಕ ಬಂದಿದ್ದೀವಿ ಅಂಥೇಳಿ ಸಾಮಾನ್ಯ ಜನರು ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಉತ್ತರ ಬರುತ್ತೆ. ಇಷ್ಟು ಹೇಳ್ಬೋದೇ ಹೊರತು ಬೇರೆಯವ್ರಿಗೆ ಹೋಗಿ ತಗ್ಲಿ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಅವ್ರ ಹಣೆ ಬರ ಅವರೇ ಹೇಳ್ಕೊಂಬಿಟ್ಟಿದ್ದಾರೆ, ನನ್ನ ಬಾಯಲ್ಲಿ ಹೇಳಿಸೋದೆ ಬೇಡ. ನೀವು ಇವತ್ತು ಚರ್ಚೆ ಆಗ್ತಾಯಿದೆ ಅಂಥೇಳಿ ನೀವು ಹೆಡ್ಲೈನ್ಸಲ್ಲಿ ಹೇಳ್ತಾ ಇದ್ದೀರಂದರೆ ಕೋವಿಡಲ್ಲಿ ಜನರು ಸಾಯ್ತಾರೆ, ಇಲ್ಲಿ ಜನರಿಗೆ ಯಾವುದೇ ಥರದ ಸೌಕರ್ಯಗಳಾಗಲಿ ಯಾವುದೇ ಇರಲಿ ಸಿಗ್ತಾ ಇಲ್ಲ, ಮನೆಗಳಿಲ್ಲ ಎಂಥದ್ರು, ಇಂಥದ್ದು ಚರ್ಚೆ ಆಗಬೇಕಾಯ್ತು. ನಮ್ಮ ಕರ್ಮಕಾಂಡ ನೋಡಿರಿ, ನಮ್ಮ ಹಣೆಬರ ಯಾವ ಥರ ವಿಚಾರಗಳನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಅದರಲ್ಲಿ ಸೂಕ್ಷ್ಮವಾಗಿ ನೀವು ಸ್ವಲ್ಪ ನೋಡಿದರೆ ಗೊತ್ತಾಗ್ತದೆ, ನಾಯಕತ್ವ ಬದಲಾವಣೆ ಆಯಿತು. ಬಿ ಜೆ ಪಿಯವರು ಚೀಫ್ ಮಿನಿಸ್ಟರ್ಗಳು ಬದಲಾವಣೆ, ಒಳ್ಳೆಯವರಾದರೆ ಬದಲಾವಣೆ ಮಾಡ್ತಾರೆ, ಕೆಟ್ಟವ್ರ ಅಂತಾನೆ ಬದಲಾವಣೆ ಮಾಡೋದು, ಇಲ್ಲಾಂದರೆ ನಡೆಸೋಕ್ಕಾಗದೇ ಇರೋರು ತಾನೆ. ಅದೇ ಇವತ್ತು ಬಂದಿದೆ ಅಷ್ಟೇ, ಮತ್ತಿನ್ನೇನಿಲ್ಲ. ಇದು ರಾಜ್ಯದ ಜನರು ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ಒಳ್ಳೆ ತೀರ್ಮಾನ ಅವ್ರ ಪರವಾಗಿ ಅವ್ರಿಗೆ ನಿಲ್ತಕ್ಕಂಥ ಜನರಿಗೆ ತೊಗೊಂಡ್ರೆ ಒಳ್ಳೆಯದು. ಸ್ವಲ್ಪ ಹಿಂದಿನ ವಿಚಾರಗಳನ್ನು ನೋಡಿದಾಗ, ಕಾರ್ಯಕ್ರಮಗಳು ಎಲ್ಲದೂ ಕೂಡ ನೋಡಿದಾಗ ಸಾರ್ವಜನಿಕರಿಗೆ ಹತ್ತಿರ ಆಗಿರ್ತಕ್ಕಂಥದ್ದು ನನಗನ್ಸುತ್ತೆ ಕಾಂಗ್ರೆಸ್ ಪಕ್ಷ. ಅದು ಬಹಳ ಮುಖ್ಯ ಆಗ್ತದೆ. ವಾಸ್ತುವಂಶ ನೋಡಿದಾಗ ಅವಶ್ಯಕತೆಯೂ ಕೂಡ ಇದೆ. ಸರ್, ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ನ ವಲಸೆ ಹೋಗಿರ್ತಕ್ಕಂತಹ ಶಾಸಕರು ಕೂಡ ಮತ್ತೆ ಪುನಃ ಪಕ್ಷಕ್ಕೆ ಬರ್ತಾರೆ ಅನ್ನೋ ಒಂದು, ಇನ್ನು ನನ್ನಿಂದನೇ ಶುರು ಮಾಡ್ಬೋದು ನೀವು, ಅದರಲ್ಲೇನಿಲ್ಲ. ಯಾಕೆಂದರೆ ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದು ಸಹಜ, ನಾನು ಇಲ್ಲ ಅಂತ ಹೇಳಲ್ಲ. ಅದು ಬೇಕಾದಷ್ಟು ಕಾರಣಗಳಿರ್ತವೆ. ಆದರೆ ನಾನು ವೈಯಕ್ತಿಕವಾಗಿ ತಂದೆ ಬಂಗಾರಪ್ಪಾಜಿಯವರು ಎಲ್ಲಿದ್ದರು ಅಲ್ಲಿ ಇರ್ಕೊಂಡು ಬಂದಿದ್ದರು. ಅವ್ರ ಕೊನೆ ದಿನಗಳಲ್ಲಿ ಒಂದು ಪಕ್ಷದಲ್ಲಿದ್ದರು. ನಾನು ಇವತ್ತು ಮೊದಲನೇದಾಗಿ ನನ್ನ ಜೀವನದಲ್ಲಿ ಒಂದು ಹೆಜ್ಜೆ ಇಡಬೇಕು ಅಂತ ಹೇಳಿದಾಗ, ರಾಜಕೀಯ ಒಂದು ತೀರ್ಮಾನಗಳನ್ನು ತೊಗೊಳ್ಬೇಕು ಅಂತ ಹೇಳಿದಾಗ, ನನ್ನ ಸ್ವಂತ ಶಕ್ತಿ ಮೇಲೆ ನಮ್ಮ ಜೊತೆಗಿರ್ತಕ್ಕಂಥ ಸ್ನೇಹಿತರಿಂದ ನಾನು ಕಾಂಗ್ರೆಸ್ ಪಕ್ಷನ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದರೆ, ಸಾರ್ವಜನಿಕರಿಗೆ ಹತ್ತಿರ ಸೇರ್ತಕ್ಕಂಥ ಹತ್ತಿರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕಾಂಗ್ರೆಸ್ಸು ಒಳ್ಳೆ ಒಂದು ಇದು. ಮತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದಾಗ ನಾನು ಮರಿಬಾರ್ದು ಯಾವತ್ತೂ ಕೂಡ. ನಮ್ಮ ತಂದೆಯವರಿಗೆ ಅಧಿಕಾರವನ್ನು ಕೊಟ್ಟು 2 ವರ್ಷ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ, ಕೇವಲ 2 ವರ್ಷದೊಳಗೆ ಆಶ್ರಯ ಆರಾಧನಾ ಇಂಥ ಕಾರ್ಯಕ್ರಮಗಳು ಉಚಿತವಾಗಿ ಪಂಪ್ಸೆಟ್ಟಿಗೆ ವಿದ್ಯುತ್ ಶಕ್ತಿ. ಈಗ ನೋಡಿರಿ, ಬಿ ಜೆ ಪಿಯವರು ಏನು ಮಾಡ್ತಾಯಿದ್ದಾರೆ, ಕೊಡೋದು 6,000 ಲೆಕ್ಕಕ್ಕೆ ರೈತರಿಗೆ, ಕಿತ್ಕೊಳ್ಳೋದು ತಿಂಗಳ ತಿಂಗಳ ಕಿತ್ಕೊಳ್ತಾ ಇದ್ದಾರೆ. ನೀವು ಗ್ಯಾಸ್ ಸಿಲಿಂಡರ್ ತಗೊಳ್ಳಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 300 ಚಿಲ್ಲರೆ ಇತ್ತು, ಇವಾಗ ಎಷ್ಟಕ್ಕೆ ಬಂದು 900 ಚಿಲ್ಲರೆ. ಮತ್ತು ಮೊನ್ನೆ ಏನೋ ಒಂದು ಕಡೆ ಎಲ್ಲೇ ಹೋದರೂ ಕೂಡ, ಕಾರ್ಯಕ್ರಮಗಳಲ್ಲಿ ಹೋದರೂ ಕೂಡ, ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಜೈಕಾರ ಹಾಕೋದಾಗಿರ್ಬೋದು, ಈ ರೀತಿಯಾದಂಥದ್ದು ಪಕ್ಷದ ಬೆಳವಣಿಗೆಗೆ ಪೆಟ್ಟು ಕೊಡುತ್ತಾ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂಥೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿ ಈ ವಿಚಾರಗಳನ್ನು ಬದಿಗಿಟ್ಬಿಟ್ಟಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಅವರಿಬ್ಬರು ನಾಯಕರೇ ಬದಿಗಿಟ್ಟಾಗ ಇಂಥ ಚರ್ಚೆಗಳು ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಅದು ರಾಜ್ಯಕ್ಕೆ ಒಳ್ಳೆಯದು, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೆಯದು, ರಾಜ್ಯದ ಕಡುಬಡುವ ಕೊನೆಯಲ್ಲಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಇದು ಭಾಳ ಒಳ್ಳೆಯದು. ಆ ನಿಟ್ಟಿನ ಮೇಲೆ ಇದು ಭಾಳ ಮುಖ್ಯ ಸರ್. ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳ್ತೀರಾ? ನೀವು ಅದು ಕಾನೂನು ಸುವ್ಯವಸ್ಥೆ ಅಲ್ಲ, ನೀವೇ ಪ್ರಶ್ನೆ ಹಾಕಿದ್ದೆ ಫಸ್ಟು. ನೀವು ಯಾವ ಪ್ರಶ್ನೆ ಹಾಕಬೇಕಾಗಿತ್ತು? ನೀವು ಹಾಕಬೇಕಾಗಿರೋದು ರಾಜಕೀಯದ ಪ್ರಶ್ನೆ. ನೀವು ರಾಜಕೀಯದ ಪ್ರಶ್ನೆನೇ ಹಾಕಲಿಲ್ಲ ನೀವು. ಆ ಪ್ರಮುಖವಾಗಿರ್ತಕ್ಕಂಥ ಚರ್ಚೆ ಆಗಿರ್ತಕ್ಕಂಥ ಇದು ಬೇಕಾ, ಈ ಹೊಲಿಸ್ಬೇಕಾ ನಮಗೆ? ಇಂಥ ಚರ್ಚೆಗಳು ಬೇಕಾ ನಮಗೆ? ಬೇಕಾದಷ್ಟಿದ್ದಾವೆ. ಹೋಗ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡೋದನ್ನ ಚರ್ಚೆ ಮಾಡಬೇಕಾಗತ್ತೆ. ರೈತರಿಗೆ ನೀರು ಕೊಡೋದು ನೋಡಲಿ, ಇವರು ಮೀಟ್ರ್ ಹಾಕ್ತಾರೆ, ಇವರು ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿ ಅವರಿಗೆ? ಎಲ್ಲ ಪ್ರೈವೇಟೈಸೇಷನ್ ಮಾಡಿ ದೇಶದ್ದೆಲ್ಲ ಹರಾಜು ಮಾಡಿ ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇಲ್ಲಿರೋರು ಎಲ್ಲ ರೈತರಿಗೂ ಕೇಳಿದ್ರು, 1-2 ಪಂಪ್ ಸೆಟ್ ಇದೆ ವರ್ಷಕ್ಕೆ 50,000 ರೂಪಾಯಿ ಒಂದೊಂದು ಪಂಪ್ ಸೆಟ್ಗೆ ಅಂದರೆ ಎಲ್ಲಿ? ನಾನು ಹೇಳ್ತೀನಿ, ಫಸ್ಟ್ ಏನಾದ್ರು ಈ ಕಾನೂನು ತಂದರೆ ಮಧು ಬಂಗಾರಪ್ಪನೇ ಫಸ್ಟ್ ಮೀಟರ್ ತೆಗೆದು ಒಗಾಸೋದು, ಅದು ಡಿಕ್ಲೇರ್ಡ್, ಅದೇ ತಲೆ ಕೆಡಿಸ್ಕೊಳಕ್ಕಲ್ಲ. ಇಡೀ ರಾಜ್ಯದಲ್ಲಿರ್ದ ರೈತರು ಇವತ್ತು ಆ ಕೆಲಸ ಮಾಡ್ತಾರೆ, ನನಗೆ ಅದು ವಿಶ್ವಾಸ ಇದೆ. ಅವೆಲ್ಲ ಇಂಥವ್ರಿಗೆ ಅದೇ ಅಧಿಕಾರ ಹಿಂಗೆ ಕೊಟ್ಟರೆ ಈ ಥರ ಚಿಂತನೆ ಮಾಡ್ಕೊಂಡು ಹೋಗ್ತಾರೆ ಬಿ ಜೆ ಪಿ. ಅದಕ್ಕೆ ನಾನು ಪದೇ ಹೇಳ್ತೀನಿ, ಮತ್ತೆ ಮೋಸ್ಟ್ಲಿ ನೀವು ಹಾಕ್ಬಿಡ್ತೀರಲ್ಲ, ಅದೊಂದು ಬಿಸ್ನೆಸ್ ಜನತಾ ಪಾರ್ಟಿ, ಅದು ಉಪಯೋಗ ಆಗಲ್ಲ ಅದು ಬಿಸ್ನೆಸ್ ಮಾಡೋಕ್ಕೆ. ನೀವು ಅದು ದೇಶದಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ಮಾರ್ಕೊಂಡು ಕೂತ್ಕೊಂಡ್ರೆ ಇನ್ನೇನಾಗುತ್ತೆ? ಇಷ್ಟು ಕ್ಷೇತ್ರದವರು ಅಂತ ಹೇಳಿದಾಗ ನನಗೆ ಇನ್ನೂ ನಾಚಿಕೆ ಆಗ್ತದೆ. ಯಾಕೆಂದರೆ ಅಲ್ಲಿ ಬೇಕಾದಷ್ಟು ಪುಣ್ಯಾತ್ಮರು
ಜೆ ಎಚ್ ಪಟೇಲ್ರಂಥವ್ರು, ಬಂಗಾರಪ್ಪಜಿಯರಂಥವ್ರು, ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಹೋರಾಟಗಾರರು, ಕಾಗೋಡು ತಿಮ್ಮಪ್ಪಜಿಯರಂಥವ್ರೆಲ್ಲ ಬಂದಿರತಕ್ಕಂಥ ಒಂದು ಜಿಲ್ಲೆ ಅದು. ಕಾರ್ಯಕ್ರಮ ಇವತ್ತು ಕೂಡ ನಿಮ್ಮನೆಯಲ್ಲೇ ನಿಮ್ಮ ನೆಂಟರು ಬೀಗರಿಗೆ ತಗೊಳ್ಳಿ, ಆಶ್ರಯ ಆರಾಧನಾ ಇಂಥ ಕಾರ್ಯಕ್ರಮಗಳನ್ನು ತಗೊಂಡು ಎಂತೆಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಕ್ಕಂಥ ನಮ್ಮ ರೈತರಿಗೆ ಇವತ್ತು ಬಿ ಜೆ ಪಿ ಅವರನ್ನು ಕಸ್ಕೊಂಡು ಇಂಥದ್ದು ಚರ್ಚೆ ಆಗಬೇಕು. ಇಂಥದ್ದು ಇಲ್ಲ ಕಸ್ಕೋಬೇಡ್ರಿ ಅಂತೇಳಿ ಇಂಥದ್ದು ಚರ್ಚೆ ಆಗಬೇಕು. ಭೂ ಹಕ್ಕನ್ನು ಕೊಡ್ತಕ್ಕಂಥದ್ದು ಆ ಚರ್ಚೆ ಆಗಬೇಕು. ಬಗರುಕುಮಿ ಕೊಡಬೇಕು. ಒಂದು ಮನೆ ಬಿಡುಗಡೆ ಮಾಡಿಲ್ಲ, ಒಂದು ಆಶ್ರಯ ಮನೆಗಳು ಎಲ್ಲಿ ಬಿಡುಗಡೆ ಮಾಡಿದ್ದಾರೆ, ಒಂದು ಗಂಗಾ ಕಲ್ಯಾಣ ಬೋರ್ವೆಲ್ಸ್ ಇಲ್ಲ, ರೈತರು ಎಲ್ಲಿಂದ ಬದುಕಬೇಕು? ಅದರಲ್ಲಿ ಇವರು ಟ್ಯಾಕ್ಸ್ ಹಾಕಿ ಕೂತ್ಕೊಂಡು ಪೆಟ್ರೋಲ್ ಅಂತೂ ಬಿಡ್ರಿ, ಅದು ನಿಜವಾಗ್ಲೂ ಇವತ್ತು ಜನರು ಬೇಸತ್ತು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ತೀರ್ಮಾನ ತಗೊಳ್ತಾರೆ. ಇಡೀ ರಾಜ್ಯದಲ್ಲಿ ಒಳ್ಳೆ ತೀರ್ಮಾನ ತಗೊಳ್ಳೋದು ಜನರ ಪರವಾಗಿ, ನಾನು ಯಾಕೆಂದರೆ ಇದು ವೈಯಕ್ತಿಕವಾಗಿ ಒಂದು ಪಕ್ಷ ಅಂತಕ್ಕಂಥದ್ದು, ಜನರು ಒಳ್ಳೆ ತೀರ್ಮಾನ ತಗೊಳ್ಬೇಕಾಗತ್ತೆ. ಇಷ್ಟು ವರ್ಷ ಯಾರು ಅವರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಪಕ್ಷಗಳ ಸರ್ಕಾರವನ್ನು ತರ್ತಕ್ಕಂಥದ್ದು ಜವಾಬ್ದಾರಿ ಪಕ್ಷದ್ದು ಒಂದು ಕಡೆಗಾದರೆ ಹೆಚ್ಚು ಜವಾಬ್ದಾರಿ ನನಗನ್ಸುತ್ತೆ. ಇವತ್ತು ಜನರಿಗೆ ನಾನು ಈ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜವಾಬ್ದಾರಿ ಜಾಸ್ತಿ ಹೆಚ್ಚು. ಇನ್ನು ಮುಂದೆ ನೀವು ಒಳ್ಳೆ ತೀರ್ಮಾನ ತೊಗೊಂಡ್ರೆ ನಿಮಗೆ ಒಳ್ಳೆ ಗೃಹಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಸಿಗ್ತಾರೆ, ಅಂಥವ್ರನ್ನ ನೀವು ಆಯ್ಕೆ ಮಾಡಿ ಅಂತೇಳಿ ಕೇಳ್ಕೊಬೇಕು. ಎಸ್, ಇಲ್ಲ ಇಲ್ಲ, ಒಂದು ಕಡೆ ರಾಹುಲ್ ಗಾಂಧಿ ಅಷ್ಟೊಂದು ಅವ್ರಿಗೆ ಎಲಿಜಿಬಿಲಿಟಿ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಕೇಳಿ. ಇಲ್ಲ, ಎಲಿಜಿಬಿಲಿಟಿ ಆಗುತ್ತೆ. ಇವಾಗ ಜನರು ಆ ಬದಲಾವಣೆಯನ್ನು ನೋಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲೂ ಕೂಡ ಬಿ ಜೆ ಪಿ ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಎದ್ದು ಕಾಣಿಸ್ತಾ ಇದೆ. ಅದು ನನಗಂತೂ ನನಗೆ ಒಂದು ನಂಬಿಕೆ ವಿಶ್ವಾಸ ಇದೆ, ಆದಷ್ಟು ಬೇಗ ಆ ತೀರ್ಮಾನಗಳು ಕೂಡ ರಾಜ್ಯ ದೇಶದ ಮಟ್ಟದಲ್ಲಿ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದೆ, ನಾನು ರಾಷ್ಟ್ರ ಮಟ್ಟದಲ್ಲಿ ಮಾತಾಡೋಕ್ಕಾಗಲ್ಲ, ರಾಜ್ಯ ಮಟ್ಟದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆ ಭಾಗದ ಎಲ್ಲ ಮುಖಂಡರು ಸೇರಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರ್ತಾರೆ. ರಾಜ್ಯದಲ್ಲಿ ಇರ್ತಕ್ಕಂಥ ಜನರ ಹಿತರಕ್ಷಣೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.